ಚಂದ್ರಯಾನ ಆಗಿದ್ದು ಇಡೀ ದೇಶದ ಒಂದು ಹೆಮ್ಮೆಯ ವಿಷಯ. 140 ಕೋಟಿ ಭಾರತೀಯರಿಗೆ ಒಂಥರ ಎದೆ ಉಬ್ಬಿಸಿ ನಡೆಯೋ ಹಾಗೆ ಮಾಡಿದಂಥ ಕೃತ್ಯ ಈ ಇಸ್ರೋನ ವಿಜ್ಞಾನಿಗಳಿಗೆ ಅವರಿಗೆ ಕೀರ್ತಿ ಸಲ್ಲಬೇಕು, ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅಭಿನಂದನೆ ಹೇಳುವಂಥದ್ದು ಇದು ಪ್ರಧಾನಿಯ ಕರ್ತವ್ಯ. ಸೊ ಹಾಗಾಗಿ ಅವರು ಬಂದಿದ್ದಾರೆ. ಆ ಸಮಯದಲ್ಲಿ BJP ಅವರು ಎಲ್ಲಿದ್ದರು, ಕಾಂಗ್ರೆಸ್ನವರು ಎಲ್ಲಿದ್ದರು, ಮುಖ್ಯಮಂತ್ರಿ ಎಲ್ಲಿದ್ದರು ಇದು ಮುಖ್ಯವಾದಂಥದ್ದಲ್ಲ. ಮುಖ್ಯವಾದಂಥದ್ದು ಇವತ್ತು ಇಡೀ ದೇಶ ಹೆಮ್ಮೆ ಪಡಬೇಕಾದಂಥ ವಿಷಯದ ಕುರಿತು ಪ್ರಧಾನಿ ಒಂದು ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದೇ ಒಂದು ದೊಡ್ಡ ವಿಷಯ ಅದು. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಅನಾವಶ್ಯಕವಾಗಿ ಇದು ಬೇರೆ ಬೇರೆ ರೀತಿಯ ತಗೊಳ್ಳುವಂಥದ್ದು ಸರಿಯಲ್ಲ. ಇದು ಏನೇ ಮಾಡಿದರೂ ಇಸ್ರೋನ ವಿಜ್ಞಾನಿಗಳಿಗೆ ಅವಮಾನ ಮಾಡಿದಂಗೆ ಆಗುತ್ತೆ. ಸೊ ಅಂಥ ಶ್ರೇಷ್ಠ ಕಾರ್ಯವನ್ನು ಮಾಡಿದಂಥ ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು, ಹೆಮ್ಮೆ ಪಡುವಂಥದ್ದು ಇದು ಭಾಳ ದೊಡ್ಡ ವಿಷಯ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರ್, ಈ ಕುರಿತಂತೆ ತಿರುಪತಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಕ್ಕೆ ಕೆಲವರೆಲ್ಲ ಬುದ್ಧಿಜೀವಿಗಳು ಏನು ಟೀಕೆಯನ್ನು ಮಾಡಿದರು, ಚಂದ್ರಯಾನ ಯಶಸ್ವಿ ಆಗಲ್ಲ, ಪರಿಣಾಮ ಹಾಕ್ಕೊಳ್ಳೋ ರೀತಿ ಆಗುತ್ತೆ ಅಂತೇಳಿ. ನೋಡಿ, ಇದು ಪ್ರತಿ ಸಲ ವಿಜ್ಞಾನ ಮತ್ತು ಆಧ್ಯಾತ್ಮ, ವಿಜ್ಞಾನ ಮತ್ತು ಧರ್ಮದ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಾ ಇರುವಂಥದ್ದು. ನಮ್ಮ ದೇಶ ಆಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಇದೆ, ಶಾಸ್ತ್ರ ಮತ್ತು ವಿಜ್ಞಾನ ಎರಡೂ ಇದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದೇಶ ಒಂದೇ ನಾಣ್ಯದ ಎರಡು ಮುಖ, ಧರ್ಮ ಮತ್ತು ವಿಜ್ಞಾನ. ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ, ನಡ್ಕೊಂಡು ಬಂದಿದೆ. ಹಾಗಾಗಿ ಇಲ್ಲಿ ಬುದ್ಧಿಜೀವಿಗಳು ಮೂಗು ತೋರಿಸಿ ಕೊಂಕುವಾಗಿ ಮಾತನಾಡುವಂಥದ್ದು, ವ್ಯಂಗ್ಯವಾಗಿ ಮಾತನಾಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಅಪಮಾನ ಮಾಡುವಂಥದ್ದು ಮೂರ್ಖತನದ ಕೆಲಸ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪ್ರಕಾಶ್ ರಾಜ್ ಇವರು ಅತ್ಯಂತ ಅಸಭ್ಯವಾಗಿ ಆ ಸಮಯದಲ್ಲಿ ಹೇಳಿದಂಥ ವಿಚಾರ ತಲೆ ತಗ್ಸುವಂಥದ್ದು. ಇಸ್ರೋನ ಮುಖ್ಯ ಕಚೇರಿ ಇರೋದು ಬೆಂಗಳೂರು ಕರ್ನಾಟಕದ, ಹೆಮ್ಮೆ ಪಡುವಂಥದ್ದು. ಇಡೀ ಜಗತ್ತೇ ಇವತ್ತು ಹೊಗಳ್ತಾ ಇದೆ ಅಂಥ ಇದರಲ್ಲಿ ಇವತ್ತು ತಿರುಪತಿಗೆ ಹೋಗಿ ಬಂದರು ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದರು ಅಥವಾ ಪ್ರಾರ್ಥನೆ ಮಾಡಿದರು ಅಂತನ್ನುವಂಥ ಹೇಳಿಕೆ ಇದು ಅತ್ಯಂತ ಮೂರ್ಖತನದ್ದು. ಈ ಪ್ರಕಾಶ್ ರಾಜ್ ಅವರು ನಮ್ಮ ದೇಶದಲ್ಲಿ ಹುಟ್ಟಬಾರ್ದಾಗಿತ್ತು, ವಿದೇಶದ ಚೀನಾದಲ್ಲಿ. ಚೀನಾ ಒಂದು ನಾಸ್ತಿಕ ದೇಶ, ಅದು ದೇವರು ಧರ್ಮ, ಅಲ್ಲಿ ಪೂಜೆ ಪುನಸ್ಕಾರ, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಇಲ್ಲ. ಅಲ್ಲಿ ಹೋಗಿ ಹುಟ್ಟಿ ಅಲ್ಲಿ ಬೇಕಾದ್ರೆ ಮಾತಾಡಲಿ, ನಮ್ಮ ದೇಶದಲ್ಲಿ ಧರ್ಮ ಮತ್ತು ವಿಜ್ಞಾನ ಎರಡೂ ಜೊತೆ ಜೊತೆನೇ ಹೋಗ್ತಾ ಇದ್ದಾವೆ. ಇದೊಂದು ಶ್ರೇಷ್ಠವತಿ ಒಬ್ಬ ಡಾಕ್ಟರ್ ಅವರು ಆಪರೇಷನ್ ಮಾಡಿದ ನಂತರ ಕೊನೆಗೆ ಹೊರಗಡೆ ಬಂದು ಅವರ ಬಂಧುಗಳಿಗೆ ಏನು ಹೇಳೋದು, ನನ್ನ ಆಪರೇಷನ್ ನಾನು ಯಶಸ್ವಿಯಾಗಿ ಮಾಡಿದ್ದೀನಿ, ಕೊನೆಗೆ ದೇವರು ಅವರನ್ನು ಉಳಿಸ್ತಾನೆ ಅಂತ ಅನ್ನುವಂಥದ್ದು ಹೇಳ್ತಾರೆ. ಕೊನೆಗೆ ದೇವರೇ ಅಲ್ಲಿ ಬರ್ತಾನೆ. ಹಾಗಾಗಿ ಧರ್ಮ ಮತ್ತು ವಿಜ್ಞಾನ ಎರಡೂ ಒಟ್ಟಿಗೆ ಹೋಗುವಂಥ ನಮ್ಮ ದೇಶ ಇದು, ಹೆಮ್ಮೆ ಪಡಬೇಕಾದಂಥದ್ದು. ಇಲ್ಲಿ ಬುದ್ಧಿಜೀವಿಗಳು ಅಸಹ್ಯ ಅಸಭ್ಯವಾಗಿ ಮಾತನಾಡುವಂಥದ್ದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.